ನಟ ಚೇತನ್ ಚಂದ್ರ ಮೇಲೆ ಅಟ್ಯಾಕ್ ನಡೆದಿದೆ. ಸ್ಯಾಂಡಲ್ವುಡ್ ನಟನ ಮೇಲೆ ಗಂಭೀರ ಹಲ್ಲೆ ಮಾಡಿದ್ದಾರೆ. ಪಿಯುಸಿ ರಾಜಧಾನಿ, ಜರಾಸಂಧ, ಪ್ರಭುತ್ವ ಚಿತ್ರಗಳಲ್ಲಿ ನಟನೆ ಮಾಡಿದ್ದ ಚೇತನ್ ಈಗ ಸ್ಯಾಂಡಲ್ವುಡ್ ನಟನ ಮೇಲೆ ಅಟ್ಯಾಕ್. ನಟ ಚೇತನ್ ಚಂದ್ರ ಮೇಲೆ ಅಟ್ಯಾಕ್ ಆಗಿದೆ. ಸ್ಯಾಂಡಲ್ವುಡ್ ನಟನ ಮೇಲೆ ಗಂಭೀರ ಹಲ್ಲೆ ಮಾಡಿರತಕ್ಕಂತಹದ್ದು. ಪಿಯುಸಿ ರಾಜಧಾನಿ, ಜರಾಸಂಧ, ಪ್ರಭುತ್ವ ಚಿತ್ರಗಳಲ್ಲಿ ನಟನೆ ಮಾಡಿದ್ರು ಚೇತನ್. ಬೆಂಗಳೂರಿನ ಕನಕಪುರ ರಸ್ತೆಯ ಕಗ್ಗಲಿಪುರದಲ್ಲಿ ಈ ಘಟನೆ ನಡೆದಿದೆ. ಕಾರ್ನಲ್ಲಿ ಬಂದಂತಹ ಕೆಲ ಯುವಕರ ಗುಂಪು ಏಕಾಏಕಿ ಚೇತನ್ ಮೇಲೆ ದಾಳಿಯನ್ನು ಮಾಡಿದ್ದಾರೆ. ಕಾರ್ಗೆ ಅಡ್ಡ ಹಾಕಿ ಚೇತನ್ಗೆ ಹೊಡೆದಿರುವಂತಹ ಕುಡಿದ ಅಮಲ್ನಲ್ಲಿದ್ರು ಅಂತ ಹೇಳಲಾಗ್ತಾ ಇದೆ. ಸಾಮಾಜಿಕ ಜಾಲತಾಣದಲ್ಲಿ ಲೈವ್ ಬಂದ ನಟ, ಇದು ನನ್ನ ಜೀವನದ ದುರ್ಘಟನೆ ಎಂದ ನಟ ಚೇತನ್ ಚಂದ್ರ. ಎಸ್, ನಟ ಚೇತನ್ ಚಂದ್ರ ಮೇಲೆ ಅಟ್ಯಾಕ್ ಆಗಿದೆ. 20 ಯುವಕರ ಅಥವಾ ಪುಂಡರ ಗುಂಪಿನಿಂದ ಈ ಹಲ್ಲೆ ನಡೆದಿದೆ ಎಂದು ಹೇಳಲಾಗ್ತಾ ಇದೆ. ಚೇತನ್ ಚಂದ್ರಗೆ ರಕ್ತ ಬರುವಂತೆ ಥಳಿತ. ಚೇತನ್ ಚಂದ್ರ ಮೇಲೆ ಏಕಾಏಕಿ ದಾಳಿ ಮಾಡಿದಂತಹ 20 ಯುವಕರ ಗುಂಪು ರಕ್ತಸ್ರಾವ ಬರುವ ಹಾಗೆ ಹೊಡೆದಿದ್ದಾರೆ. ಕಾರಣ ನಿಖರವಾಗಿ ಇನ್ನೂ ತಿಳಿದು ಬಂದಿಲ್ಲ. ಸುಖ ಸುಮ್ಮನೆ ನನ್ನ ಕಾರನ್ನು ಅಡ್ಡಿಪಡಿಸಿ ಯುವಕರು ಏಕಾಏಕಿ ನನ್ನ ಮೇಲೆ ದಾಳಿ ಮಾಡಿದರು. ಇದು ನನ್ನ ಜೀವನದಲ್ಲಿ ನಡೆದ ಮಹಾ ದುರ್ಘಟನೆ ಎಂದು ನಟ ಚೇತನ್ ಸಾಮಾಜಿಕ ಜಾಲತಾಣದಲ್ಲಿ ಲೈವ್ ಬರುವ ಮೂಲಕ ಈ ವಿಚಾರವನ್ನು ಹಂಚಿಕೊಂಡಿದ್ದಾರೆ. ಪಿಯುಸಿ ರಾಜಧಾನಿ, ಜರಾಸಂಧ, ಪ್ರಭುತ್ವ ಚಿತ್ರಗಳಲ್ಲಿ ನಟನೆ ಮಾಡಿದರು ಚೇತನ್. ಒಂದಷ್ಟು ಖ್ಯಾತಿಯನ್ನು ಕೂಡ ಪಡೆದಿದ್ರು. ಬೆಂಗಳೂರಿನ ಕನಕಪುರ ರಸ್ತೆಯ ಕಗ್ಗಲಿಪುರದಲ್ಲಿ ಈ ಘಟನೆ ನಡೆದಿರತಕ್ಕಂತಹದ್ದು ವರದಿಯಾಗಿದೆ. ಕಾರಿನಲ್ಲಿ ಚಲಿಸ್ತಾ ಇರುವಂತಹ ಸಂದರ್ಭದಲ್ಲಿ ನನ್ನ ಮೇಲೆ ಏಕಾಏಕಿ ಅಟ್ಯಾಕ್ ಮಾಡಿದ್ದಾರೆ ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಲೈವ್ ಬಂದಂತಹ ಚೇತನ್ ಚಂದ್ರ ಈ ವಿಚಾರವನ್ನು ಹಂಚಿಕೊಂಡಿದ್ದಾರೆ. ರಕ್ತಸ್ರಾವ ಬರುವ ಹಾಗೆ ಹೊಡೆದಿದ್ದಾರೆ. ಕಣ್ಣು, ಮೂಗು, ಬಾಯಿ, ಕೆನ್ನೆ ಎಲ್ಲಾ ಕಡೆಗೂ ಕೂಡ ಏಕಾಏಕಿ ದಾಳಿಯನ್ನು ಮಾಡಿದ್ದಾರೆ. ನನ್ನನ್ನು ಗುದ್ದಿದ್ದಾರೆ. ಇದು ಲೈವ್ನಲ್ಲಿ ಹೇಳಿಕೊಂಡಂತಹ ವಿಚಾರ. ಮೂಗು ಮುರಿದಾಕಿದಾರೆ ನನ್ನ ಮಕ್ಕಳು, ಗೊತ್ತಿಲ್ಲ. ನನ್ನ ಹೆಂಡತಿ, ನನ್ನ ಪಾಪನೂ ನೋಡ್ತಾ ಇರ್ತಾರೆ. ಎದುರ್ಕೊ ಮಾಡಿ, ಐ ಆಮ್ ಫೈನ್, ಹುಷಾರಾಗಿದ್ದೀನಿ. ನೋಡಿ ಹೆಂಗಾಗಿದೆ, ಬ್ಲಡ್ ನೋಡಿ ಕಾಲಲ್ಲ ಫುಲ್ಲು ಮುಖದಲ್ಲಿ. ಕಗ್ಲಿಪುರ ಪೊಲೀಸ್ ಸ್ಟೇಷನ್ ಪಕ್ಕ ಇದಿದೆ ಏನೋ ಒಂದು ಹಾಸ್ಪಿಟಲು, ಸೊ ಅಲ್ಲಿಗೆ ಬಂದಿದ್ದೀನಿ. ಪೊಲೀಸರು ಫಸ್ಟ್ ಏಡ್ ಮಾಡಿಸಿ ಅಂತ ಹೇಳಿದ್ರು. ಒಂದು ಬ್ಯಾಡ್ ಇನ್ಸಿಡೆಂಟು, ದೇವಸ್ಥಾನ ಊಟ ಬರ್ತಿದೆ. ನಮ್ಮ ಅಪ್ಪ ಅಮ್ಮನ ನೋಡ್ತಾ ಇರ್ತಾರೆ. ಇವತ್ತು ಮದರ್ಸ್ ಡೇ ಬೇರೆ, ನಮ್ಮ ಅಮ್ಮನ ಹೊರಗಡೆ ಕರ್ಕೊಂಡೋಗಿದ್ದೆ. ಅದಾದ್ಮೇಲೆ ದೇವಸ್ಥಾನಕ್ಕೆ ಬಂದಿದ್ದೆ. ದೇವಸ್ಥಾನಕ್ಕೆ ಬಂದು ಫಕ್ ಮೂಗು ಮುರಿದಾಕಿದಾರೆ ನನ್ನ ಮಕ್ಕಳು, ಗೊತ್ತಿಲ್ಲ. ನನ್ನ ಹೆಂಡತಿ, ನನ್ನ ಪಾಪನೂ ನೋಡ್ತಾ ಇರ್ತಾರೆ. ಎದುರ್ಕೊ ಮಾಡಿ, ಐ ಆಮ್ ಫೈನ್, ಹುಷಾರಾಗಿದ್ದೀನಿ. ನೋಡಿ ಹೆಂಗಾಗಿದೆ, ಬ್ಲಡ್ ನೋಡಿ ಕಾಲಲ್ಲ ಫುಲ್ಲು ಮುಖದಲ್ಲಿ. ಕಗ್ಲಿಪುರ ಪೊಲೀಸ್ ಸ್ಟೇಷನ್ ಪಕ್ಕ ಇದಿದೆ ಏನೋ ಒಂದು ಹಾಸ್ಪಿಟಲು, ಸೊ ಅಲ್ಲಿಗೆ ಬಂದಿದ್ದೀನಿ. ಪೊಲೀಸರು ಫಸ್ಟ್ ಏಡ್ ಮಾಡಿಸಿ ಅಂತ ಹೇಳಿದ್ರು. ಒಂದು ಬ್ಯಾಡ್ ಇನ್ಸಿಡೆಂಟು, ದೇವಸ್ಥಾನ ಊಟ ಬರ್ತಿದೆ. ನಮ್ಮ ಅಪ್ಪ ಅಮ್ಮನ ನೋಡ್ತಾ ಇರ್ತಾರೆ. ಇವತ್ತು ಮದರ್ಸ್ ಡೇ ಬೇರೆ, ನಮ್ಮ ಅಮ್ಮನ ಹೊರಗಡೆ ಕರ್ಕೊಂಡೋಗಿದ್ದೆ. ಅದಾದ್ಮೇಲೆ ದೇವಸ್ಥಾನಕ್ಕೆ ಬಂದಿದೆ. ಎಸ್, ನಟ ಚೇತನ್ ತನ್ನ ಕುಟುಂಬದ ಜೊತೆ ಕಾರ್ನಲ್ಲಿ ಹೋಗ್ತಾ ಇರಬೇಕಾದ್ರೆ ಯಾವ ಕಾರಣ ಅಂತ ಗೊತ್ತಿಲ್ಲ, ಏಕಾಏಕಿ ಯುವಕರ ಪುಂಡರು ನನ್ನ ಮೇಲೆಯೇ ಎಗರಿ ಬಂದರು.
ನನ್ನ ಯದ್ವಾ ತದ್ವಾ ಹೊಡೆದಿದ್ದಾರೆ, ರಕ್ತಸ್ರಾವ ಬರ್ತಾ ಇದೆ, ಮೂಗಿಗೆ ಪೆಟ್ಟಾಗಿದೆ, ಈ ತರಹ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದಾರೆ. ಏಕಾಏಕಿ ಒಂದು ಗುಂಪು ನನ್ನ ಕಾರ್ನ ಬಳಿ ಬರುತ್ತೆ, ನನ್ನ ಕಾರನ್ನ ಅಡ್ಡಿಪಡಿಸುತ್ತೆ, ನಾನು ಇಳಿಯುವ ಹೊತ್ತಿನಲ್ಲಿ ನನ್ನ ಮೇಲೆ ದಾಳಿಯನ್ನ ಮಾಡ್ತಾರೆ, ನಾನೀಗ ಪ್ರಾಥಮಿಕ ಚಿಕಿತ್ಸೆಯನ್ನ ಪಡಿತಾ ಇದ್ದೀನಿ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಸ್ವಯಂ ಚೇತನ್ ಚಂದ್ರ ಹೇಳಿಕೊಂಡಿದ್ದಾರೆ. ಮೂರ್ನಾಲ್ಕು ಸಿನಿಮಾಗಳಲ್ಲಿ ನಟನೆ ಮಾಡಿದ ಖ್ಯಾತಿಯೂ ಕೂಡ ಚೇತನ್ ಚಂದ್ರಗೆ ಇದೆ. ಈ ವೇಳೆ ಇವರಿಗೆ ಹಲ್ಲೆ ಮಾಡಿರತಕ್ಕಂತಹದ್ದು ವರದಿಯಾಗಿದೆ. ಗೊತ್ತಿಲ್ಲ, ನನ್ನ ಹೆಂಡತಿ ನನ್ನ ಪಾಪನೂ ನೋಡ್ತಾ ಇರ್ತಾರೆ, ಹೆದರ್ಕೊಂಡ್ ಮಾಡಿ, ಐ ಆಮ್ ಫೈನ್, ಹುಷಾರಾಗಿದ್ದೀನಿ. ನೋಡಿ ಹೆಂಗಾಗಿದೆ ಬ್ಲಡ್ ನೋಡಿ, ಕಾಲಲ್ಲ ಫುಲ್ಲು ಮುಖದಲ್ಲಿ. ಕಗ್ಲಿಪುರದ ಕಗ್ಲಿಪುರ ಪೊಲೀಸ್ ಸ್ಟೇಷನ್ ಪಕ್ಕ ಇದಿದೆ ಏನೋ ಒಂದು ಹಾಸ್ಪಿಟಲು, ಸೊ ಅಲ್ಲಿಗೆ ಬಂದಿದ್ದೀನಿ. ಪೊಲೀಸರು ಫಸ್ಟ್ ರೋಬೋಟ್ ಫಸ್ಟ್ ಏಡ್ ಮಾಡಿಸಿ ಅಂತ ಹೇಳಿದ್ರು. ಒಂದು ಬ್ಯಾಡ್ ಇನ್ಸಿಡೆಂಟು, ದೇವಸ್ಥಾನ ಊಟ ಬರ್ತಿದೆ, ನಮ್ಮ ಅಪ್ಪ ಅಮ್ಮನ ನೋಡ್ತಾ ಇರ್ತಾರೆ, ಇವತ್ತು ಮದರ್ಸ್ ಡೇ ಬೇರೆ, ನಮ್ಮ ಅಮ್ಮನ ಹೊರಗಡೆ ಕರ್ಕೊಂಡೋಗಿದ್ದೆ, ಅದಾದಮೇಲೆ ದೇವಸ್ಥಾನಕ್ಕೆ ಬಂದಿದ್ದೆ. ದೇವಸ್ಥಾನಕ್ಕೆ ಬಂದು ಫಕ್ ಮೂಗು ಮುರಿದಾಕಿದಾರ ನಮ್ಮ ಮಕ್ಕಳು, ಗೊತ್ತಿಲ್ಲ. ನನ್ನ ಹೆಂಡತಿ ನನ್ನ ಪಾಪನೂ ನೋಡ್ತಾ ಇರ್ತಾರೆ, ಹೆದರ್ಕೊಂಡ್ ಮಾಡಿ, ಐ ಆಮ್ ಫೈನ್, ಹುಷಾರಾಗಿ. ಹಲೋ ಎಲ್ಲರಿಗೂ ನಮಸ್ತೆ. ನಾವು ಒಂದು ಇನ್ಸಿಡೆಂಟಲ್ಲಿ ಸಿಗಾಕೊಂಡೆ ಇವತ್ತು. ನನಗೆ ಗಾಡಿನ ಗಾಡಿ ಅಡ್ಡ ಹಾಕಿ ಒಡೆದು ಕುಡಿದು ಕುಡ್ಕೊಂಡಿದ್ರು. ಬಂದು ಅಡ್ಡ ಹಾಕಿ ಮೋಸ್ಟ್ಲಿ ಅದೇನಕ್ಕೆ ಅಂತ ಅಡ್ಡ ಹಾಕೋರು ಅಂತ ಗೊತ್ತಿಲ್ಲ. ನಾವು ಇಳಿದು ಯಾವಾಗ ಅವ್ರ ಮೇಲೆ ಕೈ ಮಾಡಿದ್ವಿ ಏನಿಲ್ಲ. ಹಲೋ ಎಲ್ಲರಿಗೂ ನಮಸ್ತೆ. ನಾವು ಒಂದು ಇನ್ಸಿಡೆಂಟಲ್ಲಿ ಸಿಗಾಕೊಂಡೆ ಇವತ್ತು. ನನಗೆ ಗಾಡಿನ ಗಾಡಿ ಅಡ್ಡ ಹಾಕಿ ಒಡೆದು ಕುಡಿದು ಕುಡ್ಕೊಂಡಿದ್ರು. ಬಂದು ಅಡ್ಡ ಹಾಕಿ ಮೋಸ್ಟ್ಲಿ ಅದೇನಕ್ಕೆ ಅಂತ ಅಡ್ಡ ಹಾಕೋರು ಅಂತ ಗೊತ್ತಿಲ್ಲ. ನಾವು ಇಳಿದು ಯಾವಾಗ ಅವ್ರ ಮೇಲೆ ಕೈ ಮಾಡಿದ್ವಿ ಏನಿಲ್ಲ. ಹಲೋ ಎಲ್ಲರಿಗೂ ನಮಸ್ತೆ. ನಾವು ಒಂದು ಇನ್ಸಿಡೆಂಟಲ್ಲಿ ಸಿಗಾಕೊಂಡೆ ಇವತ್ತು. ನನಗೆ ಗಾಡಿನ ಗಾಡಿ ಅಡ್ಡ ಹಾಕಿ ಒಡೆದು ಕುಡಿದು ಕುಡ್ಕೊಂಡಿದ್ರು. ಬಂದು ಅಡ್ಡ ಹಾಕಿ ಮೋಸ್ಟ್ಲಿ ಅದೇನಕ್ಕೆ ಅಂತ ಅಡ್ಡ ಹಾಕೋರು ಅಂತ ಗೊತ್ತಿಲ್ಲ. ನಾವು ಇಳಿದು ಯಾವಾಗ ಅವ್ರ ಮೇಲೆ ಕೈ ಮಾಡಿದ್ವಿ ಏನಿಲ್ಲ. ಹಲೋ ಎಲ್ಲರಿಗೂ ನಮಸ್ತೆ. ನಾವು ಒಂದು ಇನ್ಸಿಡೆಂಟಲ್ಲಿ ಸಿಗಾಕೊಂಡೆ ಇವತ್ತು. ನನಗೆ ಗಾಡಿನ